ಏನೇನೋ ಆರೋಪ ನನ್ನ ಮೇಲೆ ಮಾಡಿದ್ರು, ಅದೇನೋ ಭ್ರಷ್ಟಾಚಾರ ಅವರಲ್ಲಿದೆ ನಮ್ಮ ಹತ್ರ ದಾಖಲೆ. ಎನಿವೇರ್ ಎನಿ ಟೈಮ್ 24/7 ಎಲ್ಲಿ ಬೇಕಾದರೂ ನಾನು ಬರ್ತೀನಿ, ದಾಖಲೆಗಳು ಇದ್ದರೆ ಆ ರೀತಿ ನಾನು ಚಾಲೆಂಜ್ ಮಾಡ್ತೀನಿ. ಬಂದು ನನ್ನ ಮುಂದೆ, ನನಗೇನು ಭಯ ಇಲ್ಲ. ಆ ರೀತಿ ಅಭ್ಯಾಸ ಅಂಬರೀಷ್ ಅವರ ಕುಟುಂಬದಲ್ಲಿ, ಅಂಬರೀಷ್ ಅವರ ಫ್ಯಾಮಿಲಿಯಲ್ಲಿ ಈ ಜನ್ಮದಲ್ಲಿ ಚಾನ್ಸ್ ಇಲ್ಲ. ಈ ಜನ್ಮದಲ್ಲಿ ಆ ಕೆಲಸವನ್ನು ನಾವುಗಳು ಮಾಡಲ್ಲ. ನಮಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ಆರಾಮಾಗಿದ್ದೀನಿ. ಇದು ನನ್ನ ಕರ್ತವ್ಯ, ಒಂದು ಸೇವೆ ಅಂತ ಮಾಡೋಕ್ಕೆ ಬರ್ತೀನಿ ಹೊರತು ನನಗಿದೇನೋ ಒಂದು ಏನೋ ಪಡೆಯೋ ಅಂತ ಆಸೆ ಇಟ್ಕೊಂಡು ನಾನೇನು ಬಂದಿಲ್ಲ ಇಲ್ಲಿಗೆ. ಹಂಗಿದ್ರೆ ಇನ್ನೇನೇನೋ ಆಗ್ತಾ ಇತ್ತೇನೋ, ಆ ರೀತಿ ದುರಾಸೆ ನಮ್ಮಲ್ಲಿಲ್ಲ ಒಂದು. ಆಮೇಲೆ ಆರೋಪ ಮಾಡೋರು ಯಾರು? ಒಬ್ಬರು ಬೇಲಲ್ಲಿ ಹೊರಗಡೆ ಬಂದು ಒಂದು ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಹಲ್ ಕಿಲ್ಸ್ಕೊಳ್ಳೋಕ್ಕೆ ಲಂಡನ್ಗೆ ಹೋಗೋಕ್ಕೆ ಕೋರ್ಟಿಂದ ಪರ್ಮಿಷನ್ ಬೇಕು ಅವ್ರಿಗೆ. ಹಾಂ, ಒಂದು ಹಲ್ಲು ಕೆತ್ತಿಸ್ಕೊಳ್ಳೋಕ್ಕೆ ಅವ್ರಿಗೆ ಲಂಡನ್ಗೆ ಹೋಗಿ ಮಾಡ್ಕೋಬೇಕಂತೆ ಡೆಂಟಿಸ್ಟ್ ಅಪಾಯಿಂಟ್ಮೆಂಟು. ಅದಕ್ಕೆ ಅವ್ರಿಗೆ ಕೋರ್ಟಿಂದ ಪರ್ಮಿಷನ್ ಬೇಕಾಗತ್ತೆ. ಅಂದರೆ ಏನು, ಅವರು ಬೇಲಲ್ಲಿ ಆಚೆ ಇರುವಂಥವ್ರು. ಅವ್ರ ಮೇಲೆ ಎಂತೆಂಥ ಆರೋಪಗಳಿವೆ. ನಾನು ಮಾಡಿರೋ ಆರೋಪನ ಅದು, CBI ಕೋರ್ಟಲ್ಲಿ ಇದೆ ಅವ್ರ ವ್ಯವಹಾರ. ಈಗ ಮೊನ್ನೆ ಅಷ್ಟೇ ಒಂದು 3-4 ಜನಕ್ಕೆ ಆಗಿದೆಯಾ 7 ವರ್ಷ ಜೈಲು, 1 ಕೋಟಿ ಫೈನ್ ಹಾಕಿಲ್ವಾ? ಈಗ ನಾಳೆ ಇವ್ರಿಗೂ ಅದೇ ಆದರೆ ಇವರು ನಥಿಂಗ್ ಬಟ್ ಅ ಕ್ರಿಮಿನಲ್ ಅಂತ ಲೆಕ್ಕಕ್ಕೆ ಬರ್ತಾರೆ. ಅಂಥ ಕ್ರಿಮಿನಲ್ಸ್ ಕೈಲಿ ನನ್ನ ಮೇಲೆ ಆರೋಪ ಬರೋದು ನಿಜಕ್ಕೂ ಇದು ಯಾವ ನ್ಯಾಯ, ಯಾವುದು ಇದು ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಎನಿ ಟೈಮ್ ಬರಲಿ. ಅಷ್ಟೇ ಅಲ್ಲ, ಅವ್ರು ಬಾಯಲ್ಲಿ ಬರೀ ಸುಳ್ಳು ಹೇಳ್ಕೊಂಡು ಬಂದರೆ ಅದರಿಂದ ಪ್ರಯೋಜನ ಏನಾಗಲ್ಲ. ತಗೊಂಬರಲಿ. ನಾನು ಇವತ್ತು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನಾನು MP ಆಗಿ ನನಗೊಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಎಲೆಕ್ಷನ್ ಕಮಿಷನ್, ಆ ಸರ್ಟಿಫಿಕೇಟ್ ತರ್ತೀನಿ. ಅವರು MLAಗಳಾಗಿದ್ದಾಗ ಅದೇ ರೀತಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ತರಲಿ. ಬರಲಿ ಮೇಲ್ಕೋಟೆ ದೇವಸ್ಥಾನಕ್ಕೆ, ಅಲ್ಲಿ ಆಣೆ ಇಟ್ಟು ಮಾತಾಡೋಣ. ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ. ಜನಕ್ಕೆ ನಾನೇನು ಪ್ರೂವ್ ಮಾಡಬೇಕಾಗಿಲ್ಲ, ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಬಟ್ ಮೀಡಿಯಾ ಮುಂದೇನೂ ಬರಲಿ, ಧೈರ್ಯ ಇದ್ದರೆ ಬರಲಿ.